बउआ ना बउआ ఏ వదిలి పడుతున్నారు కాపాడుందా కాపాడు అన్న யாரு ஓடிச்சது கரெக்டு ಹಾಯ್ ಫ್ರೆಂಡ್ಸ್, ನೀವು ನೋಡಿದ್ರಲ್ವಾ ಇದು ವಿಡಿಯೋ ನೈಟ್ ರೊಟೀನ್. ಊಟ ಆದ ನಂತರ ಪ್ರಜ್ವಲ್ ಸ್ವಲ್ಪ ಮುನ್ನನ ಜೊತೆಗೆ ಆಟ ಆಡ್ತಾ ಇರ್ತಾನೆ, ಹೈಡ್ ಆ್ಯಂಡ್ ಸೀಕ್ ಆಡ್ತಾ ಇರ್ತಾರೆ, ಪೊಲೀಸ್ ಕಳ್ಳ ಆಟ. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್, ಸಂಡೇ ದಿನ ಇದು. ಇವಾಗ ಮನೆಯೆಲ್ಲನೂ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ಹಾಗೆ ಹಾಸಿಗೆ ಎಲ್ಲನೂ ಒಗಿಬೇಕು, ಯಾಕಂದರೆ ಶ್ರಾವಣ ಬಂತಲ್ವ, ಸೊ ಹಾಗಾಗಿ ಒಗಿತಾ ಇದ್ದೀವಿ. ಇಲ್ಲಿ ನೋಡಿ ಮುನ್ನನಗೆ ಅದರದೇ ಕೆಲಸ, ನೀವು ನೋಡ್ಬೋದು. ಚೆನ್ನಾಗಿ ಕೂಡುತ್ತೆ, ಚೆನ್ನಾಗಿ ಊಟ ಮಾಡುತ್ತೆ, ಚೆನ್ನಾಗಿ ಮಲ್ಕೊಳ್ಳುತ್ತೆ ಅಂತ ಹೇಳ್ತೀರಿ, ಈ ಥರನೂ ಕೂಡ ಮಾಡ್ತಾ ಇರುತ್ತೆ ಅದು. ನಾವು ಕೆಲಸ ಮಾಡಬೇಕಂತ ಎಲ್ಲ ಸಾಮಾನು ತೆಗೆದಾಕಿದ್ದೀವಿ, ಕಬಾರ್ಡಲ್ಲಿ ಇರ್ತಕ್ಕಂಥ ಬಟ್ಟೆ ಎಲ್ಲನೂ. ಇದು ತನ್ನ ಲೋಡನ್ನೆಲ್ಲ ಕಿತ್ತಾಕ್ಕೊಂಡು ಆಟ ಆಡ್ತಾ ಇದೆ ಅದನ್ನೇ. ಇವಾಗ ಪ್ರಜ್ವಲ್ ಕೂಡ ಹೊರಗಡೆ ಆಟ ಆಡೋದಕ್ಕೆ ಹೋಗಿದ್ದಾನೆ, ನಮ್ಮ ಹಸ್ಬೆಂಡ್ ಹೊಲಕ್ಕೆ ಹೋಗಿದ್ದಾರೆ. ಇವಾಗ ಅದು ಒಂದನೇ ಕಟ್ಟೆ ಹಾಕಿರೋದ್ರಿಂದ ಈ ರೀತಿ ಮಾಡ್ತಾ ಇದೆ. ಇವಾಗ ಬಿಡುತ್ತೆ, ಎಲ್ಲಿಗ ಹೇಯ್ ಬಿಡು ಬಿಡು ಬಿಡುತ್ತೆ ಎಲ್ಲ ಫ್ರೆಂಡ್ಸ್. ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ರವೆ ಬೋಂಡಾನ ಮಾಡಿದ್ದೆ, ಅದನ್ನು ಯಾವ ರೀತಿ ಮಾಡೋದಂತೇಳಿ ಕ್ವಿಕ್ಕಾಗಿ ತೋರಿಸ್ತೀನಿ, ಬನ್ನಿ. ಇವಾಗ ಒಂದು ಕಪ್ ಸೋಜಿಗೆ ನಾನು 2 ಟೇಬಲ್ಸ್ಪೂನಷ್ಟು ಗೋಧಿ ಹಿಟ್ಟು ಅಥವಾ ಮೈದಾನ ಹಿಟ್ಟನ್ನು ತೊಗೊಳ್ಬೋದು, ಸ್ವಲ್ಪ ಸೋಡಾ ಹಾಗೂ ಸ್ವಲ್ಪ 1/4 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೂ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ರವೆ ಚೆನ್ನಾಗಿ ನೆನೆಯಲು ಬಿಡಬೇಕು. ಒಂದು 10 ನಿಮಿಷದ ನಂತರ ರವೆ ಎಲ್ಲನೂ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಅದಕ್ಕೆ ಬರುತ್ತೆ. ಆವಾಗ ನಾವು ಇದಕ್ಕೆ ಒಂದು 1/2 ಕಪ್ನಷ್ಟು ಮೊಸರು ಹಾಕ್ಕೊಳ್ಬೇಕು. ಇದಕ್ಕೆ ನಾವು ವೆಜಿಟೇಬಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ, ನೀವು ಹಾಗೇನೂ ಕೂಡ ಮಾಡ್ಕೊಳ್ಬೋದು. ಇವಾಗ ನಾನು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಗೆ ಜೀರಿಗೆನೂ ಕೂಡ ಹಾಕ್ತಾ ಇದ್ದೀನಿ. ನೀವು ಜೀರಿಗೆ ಪ್ಲೇಸಲ್ಲಿ ಓಂಕಾಳು ಅಜಿಪಾನು ಕೂಡ ಹಾಕ್ಕೊಳ್ಬೋದು. ಇವಾಗ ಇವೆಲ್ಲವನ್ನು ಹಾಕಿ ನಾವು ಬೋಂಡಾ ಶೇಪ್ಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಬೇಕಂದರೆ ಹಾಕ್ಕೊಳ್ಳಿ, ಸ್ವಲ್ಪ ತೆಳು ಅಂತ ಅನಿಸಿದರೆ ಸ್ವಲ್ಪ ನೀವು ಗೋಧಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಇವತ್ತು ಪುಟಾಣಿ ಚಟ್ನಿನ ಮಾಡ್ತಾ ಇದ್ದೀನಿ. ಸ್ವಲ್ಪ ಒಣ ಕೊಬ್ಬರಿ ಹಾಗೂ 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುಟಾಣಿ
ಒಂದರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಇದೆಲ್ಲವನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ರೀತಿ ಚಟ್ನಿ ಅದಕ್ಕೆ ರುಬ್ಬಿಕೊಂಡು ನಂತರ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು, ನಮ್ಮ ಬೋಂಡ ಜೊತೆಗೆ ಚಟ್ನಿ ರೆಡಿ ಆಯಿತು. ಹಿಟ್ಟು ಕೂಡ ನೆಂದಿದೆ ಈ ಕಡೆ, ನಾವು ಇವಾಗ ಬೋಂಡನ ಹಾಕ್ಕೊಳ್ಳೋದಷ್ಟೇ. ಇಲ್ಲಿ ನೋಡ್ಬೋದು ಮುನ್ನ ಮತ್ತು ಪ್ರಜು ಫೋನ್ ತೊಗೊಂಡೋಗಿ ಅವರು ಆಟ ಆಡ್ತಾ ಇದ್ದಾರೆ. ಇವಾಗ ಮುನ್ನ ಮಲ್ಕೊಳ್ಳೋ ಟೈಮ್, ಇವಾಗ ಮಲ್ಕೊಂಡಿದೆ ಅದು. ಪ್ರಜ್ವಲ್ ಕೂಡ ಅದ್ರ ಜೊತೆ ಆಟ ಆಡ್ತಾ ಇದ್ದಾನೆ. ಇವತ್ತು ಸ್ಯಾಟರ್ಡೇ ಪ್ರಜ್ವಲ್ ಸ್ಕೂಲಿಗೆ ಹೋಗಲಿಲ್ಲ, ಸ್ವಲ್ಪ ಹುಷಾರಿರೋದ್ರಿಂದ ಅವನ್ನ ಮನೆಯಲ್ಲೇ ಇಟ್ಕೊಂಡಿದ್ವಿ. ನಮ್ಮ ಹಸ್ಬೆಂಡ್ ಕೂಡ ಹೊಲಕ್ಕೆ ಹೋಗಿದ್ದಾರೆ, ನಾಳೆ ಅವರು ಹೈದರಾಬಾದ್ಗೆ ಹೋಗೋರಿದ್ದಾರೆ. ಫ್ರೆಂಡ್ಸ್ ಇಲ್ಲಿ ನೋಡಿ ಮುನ್ನನ ಜೊತೆ ಪ್ರಜ್ವಲ್ ಪಿಕ್. ಇವಾಗ ಎಣ್ಣೆ ಕೂಡ ಕಾದಿದೆ, ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಇದನ್ನು ಸೇಮ್ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ರೀತಿ ಬೋಂಡ ಶೇಪಲ್ಲೇ ಹಾಕ್ಕೊಂಡ್ರೆ ಆಯಿತು. ತುಂಬಾ ಸುಲಭ, ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ಒಂದೇ ಥರ ಮೈದಾ ಬೋಂಡ ಎಲ್ಲನೂ ಟ್ರೈ ಮಾಡಿರ್ತೀರಾ? ಈ ರೀತಿ ಒಂದ್ಸಲ ಟ್ರೈ ಮಾಡಿ, ಖಂಡಿತ ಮಕ್ಕಳಿಗೂ ಇಷ್ಟ ಆಗುತ್ತೆ. ಸಾಯಂಕಾಲ ಸ್ನ್ಯಾಕ್ಸಿಗಾದ್ರೂ ಟೊಮ್ಯಾಟೋ ಕೆಚಪ್ ಜೊತೆ ಕೂಡ ಸರ್ವ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡ್ಬೋದು, ಕ್ರಿಸ್ಪಿಯಾಗಿ. ಎಣ್ಣೆನೂ ಕೂಡ ಸ್ವಲ್ಪನೂ ಅಬ್ಸರ್ವ್ ಮಾಡೋದಿಲ್ಲ, ಇದು ಎಣ್ಣೆ ಹಿಡಿಯೋದಿಲ್ಲ, ಸೂಜಿ ಅಲ್ವಾ, ಅಷ್ಟೊಂದು ಎಣ್ಣೆ ಎಳ್ಕೊಳ್ಳೋದೇನೆ ಇಲ್ಲ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತೇಳಿ. ಮೈದಾ ಅಂದರೆ ಒಬ್ಬೊಬ್ಬರಿಗೆ ಅಡ್ಜಸ್ಟ್ ಆಗುತ್ತೆ, ಒಬ್ಬರು ಅಡ್ಜಸ್ಟ್ ಆಗೋದಿಲ್ಲ, ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಈ ರೀತಿ ಒಂದು ಬೋಂಡ ರೆಸಿಪಿನ ಮಾಡಿದರೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಇವಾಗ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಪ್ರಜ್ವಲ್ ಊಟ ಮಾಡೋದಕ್ಕೆ ಹಠ ಮಾಡ್ತಿದ್ದಾನೆ, ಸೊ ಹಾಗಾಗಿ ನಾನು ತಿಂತೀನಿ, ನೀನು ತಿನ್ನೋಣ ಬಾ ಅಂತ. ಬಿಸಿ ಬಿಸಿಯಾಗಿದ್ದರೆ ಬೋಂಡ ತುಂಬಾ ಚೆನ್ನಾಗಿರುತ್ತೆ. ಮಳೆ ಕೂಡ ಬರ್ತಾ ಇದೆ ಹೊರಗಡೆ, ಅಂಗಡಿ ಕೂಡ ಓಪನ್ ಇದೆ. ಪ್ರಜ್ವಲ್ ಹೋಗಿ ಬಂದು ಮಾಡ್ತಾ ಇದ್ದಾನೆ, ಏನೋ ಕರೀತಾರೆ ಅವರೇನೆ ಪಾಪ. ಸೊ ಹಾಗಾಗಿ ಇಬ್ಬರು ಇಲ್ಲೇ ಇದ್ದೀವಿ. ಇವಾಗ ಟೈಮ್ 9:30 ಆಗಿರ್ಬೋದು, ಸ್ಕೂಲ್ ಮಕ್ಕಳೆಲ್ಲ ಒಳಗಡೆ ಹೋದರು. ಇವಾಗ ನಾವು ಬಿಸಿ ಬಿಸಿ ಬೋಂಡನ ಹಾಕಿ ಪ್ರಜ್ವಲ್ಗೆ ಹಾಗೇ ಹಾಕಿ ಕೊಡ್ತಾ ಇದ್ದೀನಿ. ಅವನು ನಾನಿದ್ದರೆ ನನ್ನ ಜೊತೆಗೆ ತಿಂತಾನೆ, ಒಬ್ಬನೇ ತಿನ್ನೋಂದರೆ ತಿನ್ನೋದಿಲ್ಲ. ಅವನಿಗೆ ಇವತ್ತು ಅನನ್ಯ ಆರ್ ಆರ್ ಮೂವಿನ ತೋರಿಸ್ಬೇಕಂತೇಳಿ ಇವಾಗ ಎಲ್ಲ ಬೋಂಡನೂ ಹಾಕ್ಕೊಂಡು ಒಂದು 3 hours ಆಗುತ್ತೆ ನೋಡೋದಕ್ಕೆ. ಮತ್ತು 12 ಗಂಟೆಯಿಂದ ಹಾಸಿಗೆ ಬಟ್ಟೆ ಎಲ್ಲನೂ ವಾಶ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಂಗಡಿ ಕೂಡ ಓಪನ್ ಇದೆ, ಅದನ್ನು ನೋಡ್ಕೊತಾನೆ. ಎಲ್ಲ ಕಿಟಕಿ ಎಲ್ಲನೂ ಕ್ಲೋಸ್ ಮಾಡೋದು, ವಿಡಿಯೋ ಮಾಡೋ ಸ್ಟ್ಯಾಂಡ್ ಇದೆ ಅಲ್ವಾ, ಸ್ಟ್ಯಾಂಡನ್ನು ಇಟ್ಟು ಮೂವಿನ ನೋಡ್ತೀವಿ. ಇವಾಗ ಎಲ್ಲ ಬೋಂಡ ಕೂಡ ರೆಡಿಯಾಗಿದೆ. ಇದರ ಫುಲ್ ವಿಡಿಯೋ ಬೇಕಂದರೆ ನೀವು ಕವಿತಾಸ್ ಕನ್ನಡ ರೆಸಿಪಿ ಚಾನಲೆಲ್ಲ ಹಾಕಿರ್ತೀನಿ, ನೀವು ಹೋಗಿ ಸರ್ಚ್ ಮಾಡ್ಬೋದು. ಹಾಗೆಯೇ ನಮ್ಮ ಹಸ್ಬೆಂಡ್ ಕೂಡ ಕಾಲ್ ಮಾಡಿದ್ವಿ, ಹೊಲ ನೋಡಿ ಈ ರೀತಿ ಸಣ್ಣ ಸಣ್ಣ ಪುಟ್ಪುಟಾಣಿ ಮೊಳಕೆಗಳು ಬಂದಿದೆ. ನಾನು ಹೋಗಬೇಕಂತ ತುಂಬಾ ಆಸೆ ಇದೆ, ಬಟ್ ನೋಡ್ತಿರಲ್ವ ಇಲ್ಲೇ. ಇವಾಗ ಶ್ರಾವಣ ಮಾಸ ಬೇರೆ ಬಂತು, ಮನೆ ಕ್ಲೀನಿಂಗ್ ಎಲ್ಲನೂ ನಡೀತಾ ಇದೆ, ಸೊ ಹಾಗಾಗಿ ಹೋಗೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ಡೇ ದಿನಗಳಲ್ಲಿ ಹೋಗ್ತೀನಿ, ಆವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನೋಡಿ ಇವಾಗ ಜಸ್ಟು ಈ ರೀತಿಯಾಗಿದೆ ಹೊಲ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ಮುನ್ನ ನಾಸಿಗೆ ಮತ್ತು ನಮ್ಮ ಬಟ್ಟೆಗಳು ಎಲ್ಲನೂ ಕ್ಲೀನ್ ಮಾಡಿದ್ದೀವಿ. ಪ್ರಜ್ವಲ್ ಪಾಪ ತುಂಬಾ ಹೆಲ್ಪ್ ಮಾಡ್ದ, ಅವನು ಲಾಸ್ಟಲ್ಲಿ ಬಕೆಟಲ್ಲೆಲ್ಲ ಸಣ್ಣ ಮಗು ಇದ್ದಾಗ ಆಟ ಆಡಿಸ್ತಿದ್ವಲ್ವಾ, ಆ ಥರ ಆಟ ಆಡ್ತೀನಿ ಅಂದ. ಸ್ವಲ್ಪ ಮಕ್ಕಳಿಗೆ ತುಂಬಾ ಹೆಲ್ಪ್ ಮಾಡಿದ್ದ, ಬಕೆಟಲ್ಲಿ ಸ್ವಲ್ಪ ಸಾಬೂನ್ ಪುಡಿ ಹಾಕಿ ಚೆನ್ನಾಗಿ ತೊಳೆದಿದ್ದ. ತುಂಬಾ ಕಾಲೆಲ್ಲ ನೋವು ಬಂದಿತ್ತು ಪಾಪ, ಅವತ್ತು ಫುಲ್ ನೈಟೆಲ್ಲ ಹೆಲ್ಪ್ ಮಾಡ್ದೆ. ನಾನೆಲ್ಲ ವಾಶ್ ಮಾಡಿ ಮತ್ತು ಚೆನ್ನಾಗಿರೋ ನೀರಲ್ಲಿ ಅದ್ದಿ ಎಲ್ಲನೂ ಹಾಕಿದ್ದೀನಿ. ಮಳೆ ಕೂಡ ಬರ್ತಾ ಇದೆ, ಹೇಗಾದರೂ ಮಾಡಿ ಒನ್ ಡೇ ಇವೆಲ್ಲ ವಾಶ್ ಮಾಡ್ಕೊಂಬಿಟ್ರೆ ಮನೆ ಕ್ಲೀನಿಂಗ್ ಅಷ್ಟೇ ಇರುತ್ತೆ. ಅಂಗಡಿ ಇರೋದ್ರಿಂದ ಒಂದೊಂದನೇ ಮಾಡ್ಕೊಳ್ಬೇಕು, ಒಂದೇ ದಿನ ಎಲ್ಲನೂ ಮಾಡಿದರೆ ಮತ್ತು ಅಂಗಡಿ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಬೇಡ ಅಂತೇಳಿ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮುನ್ನ ಅಂತೂ ಬೆಕ್ಕು ಮನೆಯಲ್ಲೆಲ್ಲನೂ ಫುಲ್ಲು ಕೆಲಸ ಮಾಡಿಬಿಟ್ಟಿದೆ ನನಗೆ. ಇವಾಗ ಎಲ್ಲನೂ ಆಯಿತು, ಪ್ರಜ್ವಲ್ ಸ್ನಾನ ಕೂಡ ಆಯಿತು. ಒಂದು ಅವನಿಗೂ ಬಟ್ಟೆ ವಾಶ್ ಮಾಡೋದು ಗೊತ್ತಿಲ್ಲ, ಯಾವ ರೀತಿ ಮಾಡೋದಂತೇಳಿ ತೋರಿಸ್ತಾ ಇದ್ದೆ. ಅವನು ಆಯ್ತು ಮಮ್ಮಿ ಈ ಥರ ಮಾಡ್ತೀನಿ ಅಂತಂದ. ಎಲ್ಲನೂ ಕಲಿಸ್ಬೇಕು ಮಕ್ಕಳಿಗೆ, ಯಾವ ಟೈಮ್ ಹೇಗೆ ಬರುತ್ತೋ ಗೊತ್ತಿಲ್ಲ. ಸೊ ಜಸ್ಟ್ ಹೇಳ್ಕೊಟ್ಟೆ ಅಷ್ಟೇ. ಅಂಗಡಿ ಬರೋರೆಲ್ಲ ಇವಾಗಲೇ ಎದಕ್ಕಮ್ಮ ಕಲಿಸ್ತೀರಾ ಹೇಳಿ, ಎಲ್ಲನೂ ಚಿಕ್ಕ ಮಕ್ಕಳು ಇದ್ದಾಗ ಹಚ್ಚಬಾರ್ದು ಅಂತೇಳಿ. ಹೆಣ್ಮಕ್ಳು ಒಂದೇ ಕೆಲಸ ಮಾಡಬೇಕಂತಲ್ಲ, ನಮ್ಮ ಬೇಸಿಕ್ಕನ್ನು ಗೊತ್ತಿರಬೇಕು ಗಂಡ್ಮಕ್ಳಿಗಾದ್ರೂ. ಸ್ವಲ್ಪ ಏನಾದರೂ ರೈಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ದೊಡ್ಡವರಾದಮೇಲೆ ಬಟ್ಟೆ ಅವರು ವಾಶ್ ಮಾಡೋದಕ್ಕೆ ಬರ್ತಿರಬೇಕು. ಬೇಸಿಕ್ ಎಲ್ಲನೂ ಗೊತ್ತಿರಬೇಕನ್ನೋದು ನನ್ನ ಉದ್ದೇಶ. ಇವಾಗ ಮಧ್ಯಾಹ್ನ ಆಯಿತು, ಇವು ಮುನ್ನ ಮತ್ತು ಬೆಕ್ಕು ಹೇಗೆ ಅಡ್ಜಸ್ಟ್ ಆಗಿದೆ ಅಂತೇಳಿ ನೋಡಬೇಕಂತ ಎಲ್ರಿಗೂ ಕುತೂಹಲ ಇರುತ್ತೆ. ಸೊ ಹಾಗಾಗಿ
ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಇವಾಗ ನಾನು ಅಡುಗೆನೂ ಮಾಡಬೇಕು, ನಮ್ಮ ಹಸ್ಬೆಂಡ್ ಬರೋರಿದ್ದಾರೆ, ಇವಾಗ ಅಂಗಡಿ ನೋಡ್ಕೊಳ್ತಾ ಊಟ ಮಾಡಬೇಕು. ಅಂಗಡಿ ಜೊತೆಗೆ ನನ್ನ ಕ್ಲೀನಿಂಗ್ ಕೆಲಸನೂ ಕೂಡ ಹೀಗೆ ಇರುತ್ತೆ, ಕ್ಲೀನಿಂಗ್ ಮಾಡ್ಕೊಳ್ತಾನೆ. ಇವತ್ತಿನ ಡೇ ಫುಲ್ಲು ಹೋಗ್ಬಿಡ್ತು ಸಾಟರ್ಡೆ. ಬೆಳಿಗ್ಗೆ ಪ್ರಜ್ವಲ್ಗೋಸ್ಕರ ಮೂವಿ ನೋಡಿದ್ದೆ ಅಷ್ಟೇ, ಅನನ್ಯ ಮೂವಿ ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲನೂ ನೋಡ್ಬೋದು, ಅಷ್ಟೊಂದು ಭಯ ಏನಿಲ್ಲ. ಮಕ್ಕಳದು ಇರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಇಂಟ್ರೆಸ್ಟ್ ಬರುತ್ತೆ, ಸೊ ಹಾಗಾಗಿ ಚಿಯರ್ ಅಪ್ ಆಗಬೇಕಲ್ವ, ನಮಗೂ ಮೈಂಡ್ ಫ್ರೆಶ್ ಅಂತ ಅನಿಸ್ಬೇಕು. ಹಾಗಾಗಿ ಯಾವುದೋ ಒಂದು ಮೂವಿನ ತೋರಿಸೋದು, ಅವನಲ್ಲ ಅವಳು ಅದನ್ನು ಕೂಡ ಸ್ವಲ್ಪ ನೋಡಿದ್ವಿ, ಅದನ್ನು ಕೂಡ ತುಂಬಾ ಇಷ್ಟ ಆಯಿತು. ಇದನ್ನು ಕೂಡ ಅಷ್ಟೇ, ಎರಡು ನೋಡಿದ್ವಿ ಇವತ್ತು. ಈ ರೀತಿಯಾಗಿತ್ತು ನಮ್ಮ ಸ್ಯಾಟರ್ಡೆ. ಶ್ರಾವಣ ಮಾಸದ ಕ್ಲೀನಿಂಗ್ ಅಂಗಡಿ ಜೊತೆಗೆ ನನ್ನ ರೊಟೀನ್ ಹೀಗೇ ಇರೋದು. ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯ್ತಂತ ಅಂದ್ಕೊಂಡಿದ್ದೀನಿ, ಅಲ್ಲಲ್ಲಿ ಶಾರ್ಟ್ ಶಾರ್ಟ್ ಆಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.